ಫ್ರೆಂಡ್ಸ್, ನಿಮ್ಮ ಮೊಬೈಲ್ ಕೂಡ ಚಾರ್ಜಿಂಗ್ ಹಾಕೋಬೇಕಾದ್ರೆ ತುಂಬ ಬಿಸಿ ಆಗುತ್ತಾ? ನೀವು ಕೂಡ ರೆಡ್ಮಿ ನೋಟ್ ಫೋರ್ ಅಥವಾ ಒಂದು ಬೇರೆ ಸ್ಮಾರ್ಟ್ ಫೋನ್ಗಳನ್ನ ಬಳಕೆ ಮಾಡ್ತಾ ಇದ್ರ, ನಿಮ್ಮ ಫ್ರೆಂಡ್ ಕೂಡ ಅದೇ ಸೇಮ್ ನ ಫೋನ್ನ ಬಳಕೆ ಮಾಡ್ತಾ ಇದ್ರೆ, ಬಟ್ ಇದರಲ್ಲಿ ಜಾಸ್ತಿ ಫೋನ್ ಬಿಸಿ ಆಗ್ತಾ ಇರೋದು ನಿಮ್ಮದು ಮಾತ್ರ. ಸೊ ಹಾಗಾದ್ರೆ ನಿಮಗೆ ಈ ಒಂದು ವಿಡಿಯೋನಲ್ಲಿ ನಿಮ್ಮ ಫೋನ್ ಚಾರ್ಜಿಂಗ್ ಹಾಕೋಬೇಕಾದ್ರೆ ತುಂಬ ಬಿಸಿ ಆಗುತ್ತೆ, ಅಪ್ಲಿಕೇಶನ್ಸ್ಗಳನ್ನ ಬಳಸ್ಕೋಕಾದ್ರೆ ತುಂಬ ಬಿಸಿ ಆಗುತ್ತೆ, ಇಷ್ಟೇ ಒಂದು ಕ್ಯಾಮ್ರಾ ಆಗಿರಲಿ ಅಥವಾ ಒಂದು ಗೇಮ್ಸ್ಗಳನ್ನ ಕೂಡ ಆಟ ಆಡುವಾಗ ಇಲ್ಲಿಂದ ನಮ್ಮ ಸ್ಮಾರ್ಟ್ ಫೋನ್ ತುಂಬ ಬಿಸಿ ಆಗುತ್ತೆ. ಏನಕ್ಕಪ್ಪ ಇಂದು ಸ್ಮಾರ್ಟ್ ಫೋನ್ ಬಿಸಿ ಆಗುತ್ತೆ, ಮತ್ತು ಇದಕ್ಕೆ ಒಂದು ಟಿಪ್ಸ್ಗಳಾಗಿರಲಿ, ಯಾವ ಥರ ನಮ್ಮ ಒಂದು ಸ್ಮಾರ್ಟ್ ಫೋನ್ಗಳನ್ನ ಚಾರ್ಜಿಂಗ್ ಹಾಕೋಬೇಕು, ಇದ್ರ ಬಗ್ಗೆ ಬ್ಯಾಟ್ರಿ ಪ್ರಾಬ್ಲಮ್ಸ್ ಬಗ್ಗೆ ಎಲ್ಲ ಒಂದು ಸಂಪೂರ್ಣವಾಗಿ ನಿಮಗೆ ಈ ಒಂದು ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ. ನಮಸ್ಕಾರ ಫ್ರೆಂಡ್ಸ್, ನಾನು ಸೋಮಶೇಖರ್ ಪಾಟೀಲ್. ಟೈಮ್ ವೇಸ್ಟ್ ಮಾಡಿದೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ, ಬನ್ನಿ. ಸೊ ಫ್ರೆಂಡ್ಸ್, ಮೊಟ್ಟ ಮೊದಲು ನಿಮಗೆ ಒಂದು ಕಾನ್ಸೆಪ್ಟ್ನ ಕ್ಲಿಯರ್ ಮಾಡ್ತೀನಿ. ಯಾವುದು ಇಲೆಕ್ಟ್ರಾನಿಕ್ ವಸ್ತು, ಸ್ಮಾರ್ಟ್ಫೋನ್ ಆಗಿರಲಿ, ಬೇರೆ ಗ್ಯಾಜೆಟ್ಸ್ ಆಗಿರಲಿ, ಅಥವಾ ಬೇರೆ ಯಾವುದೋ ಒಂದು ಇಲೆಕ್ಟ್ರಾನಿಕ್ ವಸ್ತುಗಳಿಂದ ಮಾಮೂಲಾಗಿ ಅದರದೇ ಆದ ಒಂದು ಎವರೇಜ್ನಲ್ಲಿ ಒಂದು ಪ್ರೊಸೆಸರ್ ಇರುತ್ತೆ, ಅದಕ್ಕಾಗಿ ಆ ಒಂದು ಸ್ಮಾರ್ಟ್ಫೋನ್ಗಳಾಗಿರಲಿ, ಬೇರೆ ಬೇರೆ ಒಂದು ಇಲೆಕ್ಟ್ರಾನಿಕ್ ವಸ್ತುಗಳಿಂದ ಮಾಮೂಲಾಗಿ ಬಿಸಿ ಆಗೇ ಆಗುತ್ತೆ. ಸೊ ಮೊಟ್ಟ ಮೊದಲು ನೀವೊಂದು ಸ್ಮಾರ್ಟ್ಫೋನ್ಗಳನ್ನ ಚಾರ್ಜಿಂಗ್ ಹಾಕೋಬೇಕಾದ್ರೆ ತುಂಬ ಬಿಸಿ ಆಗ್ತಾ ಇರುತ್ತೆ. ಇಲ್ಲಿ ಪ್ರೊಸೆಸಿಂಗ್ ಯಾವ ಥರ ಇರುತ್ತೆ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಮೊಟ್ಟ ಮೊದಲು ಈ ಒಂದು ಫೋನ್ನ ಅಡಾಪ್ಟರ್, ಇದೊಂದು ಅಡಾಪ್ಟರ್ ಮುಖಾಂತರ ಒಂದು ಚಾರ್ಜಿಂಗ್ನ ಮಾಡ್ತಾ ಇರ್ತೀವಿ. ಈ ಒಂದು ಅಡಾಪ್ಟರ್ನ ಕೆಲಸ ಏನಪ್ಪಾ ಅಂದರೆ, ಈ ಒಂದು ಕರೆಂಟ್ನಲ್ಲಿಂದ AC ಕರೆಂಟ್ ಇರುತ್ತೆ, 200 AC ಕರೆಂಟ್ನ ಇದೊಂದು DC ಆಗಿ ಕನ್ವರ್ಟ್ ಮಾಡುತ್ತೆ. ಈ ಒಂದು ಕನ್ವರ್ಟೇಷನಲ್ಲಿ ಈ ಒಂದು 10%ಲಿಂದ ಇವಾಗ ಅಂತ ತಿಳ್ಕೊಳ್ಳಿ, ನೀವು 100% ನಿಮ್ಮಲ್ಲಿಂದ ಒಂದು ಇಲೆಕ್ಟ್ರಾನ್ ಪವರ್ನಿಂದ ಪಾಸ್ ಆಗ್ತಾ ಇದೆ. ಇದೊಂದು ಇನ್ಪುಟ್ ಆಗಿನ ಒಂದು ಸ್ವಿಚ್ನಲ್ಲಿ ಹಾಕಿದ್ದೀನಿ, ಇಲ್ಲಿಂದ ಕರೆಂಟ್ ಪಾಸ್ ಆಗಬೇಕಾದ್ರೆ 100% ಇಲ್ಲಿಂದ ಪರ್ಸೆಂಟಿಲಿಂದ ಒಂದು ಕರೆಂಟ್ ಇಲ್ಲಿಂದ ಪಾಸ್ ಆಗಲ್ಲ. ಸೊ ಅದಕ್ಕಾಗಿ 10%ಇಲ್ಲಿಂದ ಇದರಲ್ಲಿ ಒಂದು ಸ್ಟೇ ಉಳಿಯುತ್ತೆ, ಆ ಒಂದು ಪ್ರೊಸೆಸಿಂಗ್ ನಡೀತಾ ಇರುತ್ತೆ. AC ಕರೆಂಟ್ನ DC ಮಾಡುವಾಗ 10% ಇಲ್ಲಿಂದ ಚಾರ್ಜ್ ಆಗಿ 90% ಚಾರ್ಜಿಂಗ್ ಮಾತ್ರ ಇಲ್ಲಿಂದ ಹೊರಗಡೆ ಬರ್ತಾ ಇರುತ್ತೆ. ನೆಕ್ಸ್ಟ್ ಬರುತ್ತೆ USB ಕೇಬಲ್. USB ಕೇಬಲ್ನಲ್ಲೂ ಕೂಡ ಅಷ್ಟೇ, ಇದೊಂದು ಇನ್ಪುಟ್ ಆಗಿದೆ, ಇದೊಂದು ಔಟ್ಪುಟ್ ಆಗಿದೆ. ಇದರಲ್ಲಿ ಕೂಡ ಒಂದು ಡಯಾಮೀಟರ್ ಇರುತ್ತೆ, ಅದೊಂದು ತುಂಬ ಸ್ಮೂತ್ ಆಗಿರುತ್ತೆ. ಇದರಲ್ಲೂ ಕೂಡ ಇಷ್ಟೊಂದು ಪವರ್ ಇಲ್ಲಿಂದ ಇದರಲ್ಲಿ ಪಾಸ್ ಆಗಿ ಇಲ್ಲಿವರೆಗೆ ಬರಬೇಕಾದ್ರೆ ಇಲ್ಲಿಂದ ಕೂಡ ಕಡಿತವಾಗತ್ತೆ ಪವರ್. ಸೊ ಎಕ್ಸಾಂಪಲ್ ಆಗಿ ನಾನಿವಾಗ ಇಲ್ಲಿಂದ ಇನ್ಪುಟ್ನ ಇಲ್ಲಿಂದ ಹಾಕ್ತಾ ಇದ್ದೀನಿ, ಔಟ್ಪುಟ್ನ ಒಂದು ಸ್ಮಾರ್ಟ್ಫೋನ್ಗೆ ಕೊಡಬೇಕಾದ್ರೆ ಆ ಒಂದು ಡಯಾಮೀಟರ್ನಲ್ಲಿ ಕೂಡ ಇಲ್ಲಿಂದ ಒಂದು ಕರೆಂಟ್ ಕಡಿತವಾಗತ್ತೆ. ಸೊ ನೆಕ್ಸ್ಟ್ ನಾವು ಒಂದು ಸ್ಮಾರ್ಟ್ಫೋನ್ನ ಇಲ್ಲಿಂದ ಚಾರ್ಜಿಂಗ್ ಹಾಕೋಬೇಕಾದ್ರೆ ಇಲ್ಲಿ ಕೂಡ ಒಂದು ಒಳಗಡೆ ಅಡಾಪ್ಟರ್ ಇರುತ್ತೆ. ಇದು ಕೂಡ ಒಂದು ವೋಲ್ಟ್ನಲ್ಲಿ ಇದೊಂದು ಕನ್ವರ್ಟ್ನ ಮಾಡುತ್ತೆ. ಈ ಒಂದು ಪವರ್ನ ವೋಲ್ಟ್ನಲ್ಲಿ ಕನ್ವರ್ಟ್ ಮಾಡಿಕೊಂಡು ಈ ಒಂದು ಪರ್ಸೆಂಟೇಜ್ ಮುಖಾಂತರ ಇಲ್ಲಿಂದ ಚಾರ್ಜಿಂಗ್ ಆಗುತ್ತೆ. ಸೊ ಇದಕ್ಕೆ ಒಂದು ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಇದೆ, Mi A1 ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿಂದ 2 ಗಂಟೆ 25 ನಿಮಿಷ ಒಳಗಡೆ ಈ ಒಂದು ಫೋನ್ ಫುಲ್ ಚಾರ್ಜಿಂಗ್ ಕೂಡ ಆಗುತ್ತೆ. ಸೊ ಇಲ್ಲಿವರೆಗೆ ಈ ಒಂದು 5 ವೋಲ್ಟ್ನ ಕರೆಂಟ್ ಇಲ್ಲಿಂದ ಪಾಸ್ ಆಗಿ ಇದರಲ್ಲಿ ಬರಬೇಕಾದ್ರೆ, ಇಲ್ಲಿಂದ ಇನ್ಪುಟ್ನಲ್ಲಿ ಬರಬೇಕಾದ್ರೆ ಇಲ್ಲಿಯೂ ಕೂಡ ಒಂದು ಕನ್ವರ್ಟೇಷನ್ ಇರುತ್ತೆ. ಇಲ್ಲಿಯೂ ಕೂಡ 100% ಆಗಿ ನಿಮ್ಮ ಒಂದು ಪವರ್ಲಿಂದ ಬರಲ್ಲ. ಇಲ್ಲಿ 90% ಆಗುತ್ತೆ, ಇಲ್ಲಿ 10% ಮೈನಸ್ ಆಗಿ 80% ಬಂದಿರುತ್ತೆ. ಇಲ್ಲಿಂದ ಕೂಡ ನಿಮ್ಮ ಒಂದು ಸ್ಮಾರ್ಟ್ಫೋನ್ಗಳ ಒಂದು ಎವರೇಜ್ ಅದೊಂದು ಕಂಪ್ನಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಅವರ ಒಂದು ಪ್ರೊಸೆಸರ್ನ ಇಲ್ಲಿಂದ ಹಾಕಿರ್ತಾರೆ, ಅದರ ಒಳಗಡೆ ಈ ಒಂದು ಫೋನ್ಗೆ ಸಪೋರ್ಟ್ ಆಗುವ ಒಂದು ಚಾರ್ಜಿಂಗ್ ಆಗಿರ್ಬೋದು, 4.2 ವೋಲ್ಟ್ ಆಗಿರ್ಬೋದು, 4 ವೋಲ್ಟ್ ಆಗಿರ್ಬೋದು, 3.7 ವೋಲ್ಟ್ ಆಗಿರ್ಬೋದು, ಈ ಒಂದು ವೋಲ್ಟ್ನ ಮುಖಾಂತರ ಇಲ್ಲಿ ಕೂಡ ಅದೊಂದು ಎವರೇಜ್ ಒಂದು ಕರೆಂಟ್ನ ಸೇವ್ ಮಾಡಿಕೊಂಡು ಆಮೇಲೆ ಈ ಒಂದು ಸ್ಮಾರ್ಟ್ಫೋನ್ಲಿಂದ ಚಾರ್ಜ್ ಆಗೋಕ್ಕೆ ಮುಂದೆ ಒಂದು ಪ್ರೊಸೀಜರ್ ಆಗುತ್ತೆ. ಸೊ ಹೀಗಾಗಿ ಇಲ್ಲಿಂದ 10% ಇಲ್ಲಿಂದ ಕಡಿತವಾಗುತ್ತೆ, ಇಲ್ಲಿ ಒಂದು ಬಿಸಿ ಆಗುತ್ತೆ, ಕೇಬಲ್ ಕೂಡ ಇಲ್ಲಿಂದ ಇದರಲ್ಲಿ ಕೂಡ ಕಡಿತ ಆಗ್ತಾ ಇರುತ್ತೆ, ಇಲ್ಲಿ ಕೂಡ ಬಿಸಿ ಆಗ್ತಾ ಇದೆ. ಇಲ್ಲಿ ಕೂಡ ಒಂದು ಸ್ಟೋರ್ ಆಗಿ ಈ ಒಂದು ಸ್ಮಾರ್ಟ್ಫೋನ್ ಚಾರ್ಜಿಂಗ್ ಆಗಬೇಕಾದ್ರೆ ಇಲ್ಲಿ ಕೂಡ ಸ್ಮಾರ್ಟ್ಫೋನ್ ಬಿಸಿ ಆಗೇ ಆಗುತ್ತೆ. ಫ್ರೆಂಡ್ಸ್, ಇಷ್ಟೇ ಅಲ್ಲದೆ ನಾವೊಂದು ಬೇರೆ ಬೇರೆ ಅಡಾಪ್ಟರ್ಗಳನ್ನ ಕೂಡ ಬೇರೆ ಬೇರೆ ಕೇಬಲ್ ಜೊತೆ ಬಳಕೆ ಮಾಡ್ತಾ ಇರ್ತೀವಿ. ನಿಮಗೆಲ್ಲ ಗೊತ್ತಿರ್ಬೋದು, ಇವಾಗ ನಾನೊಂದು ಕಾನ್ಸೆಪ್ಟ್ನ ಕ್ಲಿಯರ್ ಮಾಡಿದ್ದೀನಿ. ಏನಕ್ಕಪ್ಪ ನಾವೊಂದು ಬೇರೆ ಚಾರ್ಜರ್ಗಳನ್ನ ಬಳಕೆ ಮಾಡ್ಕೋಬಾರ್ದು, ಮತ್ತು ಬೇರೆ ಒಂದು ಅಡಾಪ್ಟರ್ನ ಬಳಸ್ಕೊಂಡು ನಮ್ಮ ಒಂದು ಸ್ಮಾರ್ಟ್ಫೋನ್ಗಳನ್ನ ಚಾರ್ಜಿಂಗ್ ಮಾಡಿದ ನಂತರ ಸ್ಪೀಡಾಗಿ ಚಾರ್ಜಿಂಗ್ ಆಗಲ್ಲ ಮತ್ತು ತುಂಬ ಬಿಸಿ ಕೂಡ ಆಗುತ್ತೆ ಅಂತ. ಸೊ ಈ ಒಂದು ಕಾನ್ಸೆಪ್ಟ್ ಇವಾಗ ಕ್ಲಿಯರ್ ಆಗಿದೆ ಅನ್ಕೋತಾ ಇದ್ದೀನಿ, ಯಾವ ಥರ ಒಂದು ಸ್ಮಾರ್ಟ್ಫೋನ್ ಬಿಸಿ ಆಗುತ್ತೆ ಅಂತ. ಸೊ ಫ್ರೆಂಡ್ಸ್, ನಾವಿವಾಗ ಸ್ಮಾರ್ಟ್ಫೋನ್ಗಳನ್ನ ತುಂಬ ಬಿಸಿ ಆಗಬಾರ್ದು ಅದು ಹೇಗೆ ನೋಡ್ಬೇಕಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಾರ್ಮಲಾಗಿ ನಾವು ಒಂದು ತಪ್ಪುಗಳನ್ನ ಏನು ಮಾಡ್ತಾ ಇದ್ವಿ ಏನಪ್ಪಾ ಅಂದರೆ, ಸ್ಮಾರ್ಟ್ಫೋನ್ಗಳನ್ನ ಚಾರ್ಜಿಂಗ್ ಹಾಕೋಬೇಕಾದ್ರೆ ಈ ಒಂದು ಕವರ್ಗಳನ್ನ ರಿಮೂವ್ ಮಾಡಲ್ಲ ಇಲ್ಲಿಂದ, ಇದರೊಂದು ಸ್ಪೇಸ್ ಕಮ್ಮಿ ಆಗುತ್ತೆ, ಈ ಒಂದು ಸ್ಮಾರ್ಟ್ಫೋನ್ ಬಿಸಿ ಆಗೋಕ್ಕೂ ಕೂಡ ಈ ಒಂದು ಕವರ್ ಕೂಡ ಅಂತ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಎರಡನೇದಾಗಿ ಬರುತ್ತೆ, ನಮ್ಮ ಒಂದು ಸ್ಮಾರ್ಟ್ಫೋನ್ಗಳನ್ನ ಒಂದು ಕರೆಕ್ಟಾಗಿ ಒಂದು ಕೂಲ್ ಪ್ಲೇಸ್ನಲ್ಲಿ ಇಡಲ್ಲ. ಇವಾಗ ಈ ಒಂದು ಸಮ್ಮರ್ನಲ್ಲಿ ಒಂದು ಬೇಸಿಗೆ ಕಾಲದಲ್ಲಿ ಒಂದು ಸ್ಮಾರ್ಟ್ಫೋನ್ಗಳನ್ನ ಎಲ್ಲೂ ಇಟ್ಟರೂ ಕೂಡ ಒಂದು ಬಿಸಿಯಾಗಿ ನಾರ್ಮಲಾಗಿ ಜಾಸ್ತಿ ಬಿಸಿನ ನೋಡ್ತಾ ಇದ್ದೀವಿ. ಸೊ ಅದಕ್ಕಾಗಿ ಒಂದು ಕೂಲ್ ಪ್ಲೇಸ್ನ ನೋಡಿ, ನಿಮ್ಮ ಒಂದು ಹಾಲಲ್ಲಾಗಿರ್ಬೋದು, ಬೇರೆ ಬೇರೆ ಒಂದು ಕೂಲ್ ಪ್ಲೇಸ್ ಎಲ್ಲಿದೆ, ಒಂದು ಗಾಳಿ ಎಲ್ಲಿ ಆಡುತ್ತೆ ಅಲ್ಲಿ ನಿಮ್ಮ ಒಂದು ಸ್ಮಾರ್ಟ್ಫೋನ್ಗಳನ್ನ ಚಾರ್ಜಿಂಗ್ ಹಾಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಮೂರನೇದಾಗಿ ಟಿಪ್ 3 ಬರುತ್ತೆ, ನಿಮ್ಮ ಒಂದು ಇಂಪಾರ್ಟೆಂಟ್ ಕಾಲ್ಸ್ ಆಗಿರಲಿ, ಬೇರೆ ಬೇರೆ ಒಂದು ಇಂಪಾರ್ಟೆಂಟ್ ಮೆಸೇಜ್ಗಳು ಬರ್ತಾ ಇರುವಲ್ಲ ಆ ಟೈಮ್ದಲ್ಲಿ ನೀವು ಸ್ಮಾರ್ಟ್ಫೋನ್ಗಳನ್ನ ಚಾರ್ಜಿಂಗ್ ಹಾಕೋತಾ ಇದ್ರ ಅಂದರೆ 2 ನಿಮಿಷ ಆಗಿರಲಿ, 10 ನಿಮಿಷ ಆಗಿರಲಿ, ಸ್ವಿಚ್ ಆಫ್ ಮಾಡಿ ಆ ಒಂದು ಫೋನ್ನ ಚಾರ್ಜಿಂಗ್ ಹಾಕೊಳ್ಳಿಂದ ತುಂಬ ಸ್ಪೀಡಾಗಿ ಚಾರ್ಜಿಂಗ್ ಆಗುತ್ತೆ. ಸೊ ಫ್ರೆಂಡ್ಸ್, ಫೈನಲಿ 4ನೇದಾಗಿ ಬರುತ್ತೆ, ನೀವು ಸ್ಮಾರ್ಟ್ಫೋನ್ಗಳನ್ನ ಚಾರ್ಜಿಂಗ್ ಹಾಕೋಬೇಕಾದ್ರೆ ಬೇರೆ ಬೇರೆ ಒಂದು ವೈಫೈ ಆಗಿರಲಿ, ಹಾಟ್ಸ್ಪಾಟ್ ಆಗಿರಲಿ, ಅಥವಾ ಒಂದು ಬ್ಲೂಟೂತ್ಗಳನ್ನ ಆನ್ ಮಾಡ್ಕೊಂಡಿರ್ತಾರೆ, ಅವನ್ನು ಕೂಡ ಇಲ್ಲಿಂದ ಒಂದು ಸಲ ಆಫ್ ಮಾಡ್ಕೊಳ್ಳಿ.
ಫ್ಲೈಟ್ ಮೋಡ್ನಲ್ಲಿ ಆನ್ ಮಾಡಿಕೊಂಡು ಅಥವಾ ಫ್ಲೈಟ್ ಮೋಡ್ನಲ್ಲಿಂದು ಬೇರೆ ಬೇರೆ ಒಂದು ಸ್ಮಾರ್ಟ್ಫೋನ್ ಅಪ್ಲಿಕೇಶನ್ಸ್ಗಳನ್ನ ಕೂಡ ಕ್ಲೋಸ್ ಮಾಡಿಬಿಟ್ಟು ಆಮೇಲೆ ನಿಮ್ಮೊಂದು ಸ್ಮಾರ್ಟ್ಫೋನ್ಗಳನ್ನ ಚಾರ್ಜಿಂಗ್ ಹಾಕ್ಕೊಳ್ಳಿ. ಏನಕ್ಕಪ್ಪ ಅಂದರೆ ಇವೊಂದು ವೈಫೈ ಆಗಲಿ ಬ್ಲೂಟೂತ್ ಆಗಿರಲಿ ಎಲ್ಲ ಒಂದು ಪ್ರೊಸೆಸರ್ಲಿಂದ ಹಿಂದ್ಗಡೆ ಪ್ರೊಸೆಸರ್ನಲ್ಲಿರುತ್ತೆ, ಅದಕ್ಕಾಗಿ ಅವನ್ನೆಲ್ಲ ಒಂದು ಸಲ ಆಫ್ ಮಾಡಿ ಅಪ್ಲಿಕೇಶನ್ಗಳನ್ನ ಕ್ಲೋಸ್ ಮಾಡಿಕೊಂಡು ಆಮೇಲೆ ಚಾರ್ಜಿಂಗ್ನ ಹಾಕ್ಕೊಳ್ಳಿ. ಸೊ ಫ್ರೆಂಡ್ಸ್, ಫೈನಲಿ ಐದನೇ ಟಿಪ್ ಬರುತ್ತೆ. ಈ ಒಂದು ಸ್ಮಾರ್ಟ್ಫೋನ್ಗಳನ್ನ ದಿನನಿತ್ಯ ಕೈಯಲ್ಲಿ ಇಟ್ಕೊಂಡು ಈ ಒಂದು ಟೈಮ್ನ ವೇಸ್ಟ್ ಮಾಡ್ತಾ ಇದ್ದೀವಿ, ಬೇರೆ ಜಗತ್ತು ಕೂಡ ಇದೆ ಅದನ್ನು ಕೂಡ ನೋಡ್ತಾ ಇರಿ, ಈ ಒಂದು ಸ್ಮಾರ್ಟ್ಫೋನ್ಗಳನ್ನ ಸೈಡ್ಗೆ ಬಿಸಾಕ್ಬಿಟ್ಟು ನಿಮ್ಮದೇ ಆದೊಂದು ಲೈಫ್ನ ಖುಷಿಯಾಗಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಫ್ರೆಂಡ್ಸ್, ನನಗೆ ಅನಿಸುತ್ತೆ ನಿಮಗೆ ಈ ಒಂದು ವೀಡಿಯೋ ತುಂಬ ಇಂಟ್ರೆಸ್ಟಿಂಗ್ ಇತ್ತು ಅನ್ಕೋತಾ ಇದ್ದೀನಿ. ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ವೀಡಿಯೋನ ಶೇರ್ ಮಾಡಿ, ಮರೆಯದೆ ಶೇರ್ ಮಾಡಿ, ವೀಡಿಯೋನ ಲೈಕ್ ಮಾಡಿ. ಇದೇ ಥರ ಒಂದು ಹೊಸ ಹೊಸ ಇಂಟ್ರೆಸ್ಟಿಂಗ್ ವೀಡಿಯೋಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಅಲ್ಲಿವರೆಗೂ ನೋಡ್ತಾ ಇರಿ, ಧನ್ಯವಾದ.